ಕೋಲ್ಕತ್ತಾದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು ಒಂದು ಭರ್ಜರಿ ಆದಂತೆ ಗೆಲುವನ್ನು ಕಂಡಿದೆ. ಈ ಭರ್ಜರಿ ಗೆಲುವಿನೊಂದಿಗೆ ಗುಜರಾತ್ ಟೈಟನ್ಸ್ ತಂಡ ಐಪಿಎಲ್ ಸೀಸನ್ ಅದರ ಫೈನಲ್ ಹಂತಕ್ಕೆ ಏರಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಂಡ ಬಳಿಕ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಇಂದು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಕೋಲ್ಕತ್ತಾದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಗುಜರಾತ್ ಟೈಟನ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 188 ರನ್ಗಳನ್ನು ಹೊಡೆಯಿತು. ಇನ್ನು ಗೆಲುವಿಗಾಗಿ 189 ರನ್ಗಳ ಗುರಿಯನ್ನು ಪಡೆದಂತಹ ಗುಜರಾತ್ ಟೈಟನ್ಸ್ ತಂಡ 19.3 ಓವರ್ನಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಈ ಮೂಲಕ ಗುಜರಾತ್ ಟೈಟನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಈ ಭರ್ಜರಿ ಗೆಲುವಿನೊಂದಿಗೆ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಗುಜರಾತ್ ಟೈಟನ್ಸ್ ತಂಡ ಫೈನಲ್ ಅಂತ ಕೇಳಿದಂತಹ ಸಾಧನೆಯನ್ನು ಮಾಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ಜಯವನ್ನು ಸಾಧಿಸಿದ ಬಳಿಕ ಮಾತನಾಡಿದಂತಹ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ, ನಿಜಕ್ಕೂ ಕೂಡ ನನಗೆ ಆಗುತ್ತಿರುವಂತಹ ಸಂತೋಷವನ್ನು ನಾನು ಪದಗಳಲ್ಲಿ ವರ್ಣಿಸೋಕೆ ಆಗುತ್ತಿಲ್ಲ. ನಿಜಕ್ಕೂ ಕೂಡ ಇದೊಂದು ಅದ್ಭುತ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ಗೆಲುವನ್ನು ಸುಲಭಗೊಳಿಸಿದರು. ಐಪಿಎಲ್ ನಲ್ಲಿ ಪಾದಾರ್ಪಣೆ ಮಾಡಿದಂತಹ ಮೊದಲ ಸೀಸನ್ ಅಲ್ಲಿ ನಮ್ಮ ತಂಡ ಫೈನಲ್ ಹಂತಕ್ಕೆ ಏರಿರುವುದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಲೀಗ್ ಹಂತದಲ್ಲೂ ಕೂಡ ನಮ್ಮ ತಂಡ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ತೋರಿತ್ತು. ಅದೇ ರೀತಿಯಾದಂಥ ಒಂದು ಉತ್ತಮವಾದ ಪ್ರದರ್ಶನವನ್ನು ಪ್ಲೇಆಫ್ನಲ್ಲೂ ಕೂಡ ತೋರಿದ್ದಕ್ಕೆ ನನಗೆ ನಿಜಕ್ಕೂ ಕೂಡ ಸಂತೋಷವಾಗುತ್ತಿದೆ. ಈ ಪಂದ್ಯದಲ್ಲಿ ನಮ್ಮ ಬೌಲರ್ಸ್ಗಳು ಕೂಡ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನೀಡಿದರು. ಕೋಲ್ಕತ್ತಾದ ಪಿಚ್ ಬ್ಯಾಟಿಂಗ್ಗೆ ತುಂಬಾ ಅನುಕೂಲಕರವಾಗಿತ್ತು. ಇಂತಹ ಪಿಚ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಬಲಾಢ್ಯ ಬ್ಯಾಟಿಂಗ್ನಪ್ಪ 188 ರ ಗಡಿಗೆ ಕಟ್ಟಿಹಾಕಿದ್ದು ನಿಜಕ್ಕೂ ಕೂಡ ಖುಷಿ ಪಡುವ ವಿಚಾರ. ಇನ್ನು ಆರಂಭದಲ್ಲಿ ನಾವು ವೃದ್ಧಿಮಾನ್ ಸಹಾರ ವಿಕೆಟ್ ಅನ್ನ ಕಳೆದುಕೊಂಡರೂ ಕೂಡ ಈ ಪಂದ್ಯದಲ್ಲಿ ನಾವು ವಿಚಲಿತರಾಗಲಿಲ್ಲ. ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಡೆಪ್ತ್ ಆಗಿರುವ ಕಾರಣ ಈ ಸ್ಕೋರ್ ಅನ್ನ ನಾವು ಚೇಸ್ ಮಾಡೇ ಮಾಡುತ್ತೇವೆ ಎಂಬ ಕಾನ್ಫಿಡೆನ್ಸ್ ನಮ್ಮಲ್ಲಿತ್ತು. ಅದೇ ರೀತಿ ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಪಂದ್ಯದಲ್ಲಿ ನಾವು ಕೆಲವನ್ನು ಸಾಧಿಸಿದ್ದೇವೆ. ಇದೀಗ ನಾವು ಸೀಸನ್ 15 ಫೈನಲ್ ಹಂತಕ್ಕೆ ತಲುಪಿದ್ದೇವೆ. ಇನ್ನು ಫೈನಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಸೀಸನ್ 15 ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವ ಬಯಕೆಯನ್ನು ನಾವು ಹೊಂದಿದ್ದೇವೆ ಎಂಬ ಮಾತನ್ನು ಹಾರ್ದಿಕ್ ಪಾಂಡ್ಯ ಈ ಸಂದರ್ಭದಲ್ಲಿ ಹೇಳಿದರು ಅಂತಲೇ ಹೇಳಬಹುದಾಗಿದೆ. ಇನ್ನು ಗುಜರಾತ್ ಟೈಟನ್ಸ್ ತಂಡ ಐಪಿಎಲ್ ಸೀಸನ್ 15 ಫೈನಲ್ ಹಂತಕ್ಕೆ ತಲುಪಿದ ಮೇಲೆ ಗುಜರಾತ್ ಟೈಟನ್ಸ್ ಜೊತೆ ಫೈನಲ್ ಅಲ್ಲಿ ಯಾವ ತಂಡ ಕೂಡಿಕೊಳ್ಳಬಹುದು ಎಂಬ ಚರ್ಚೆಗಳು ಇದೀಗ ಜೋರಾಗಿ ನಡೆಯುತ್ತಿವೆ ಅಂತಲೇ ಹೇಳಬಹುದಾಗಿದೆ. ಬಹುತೇಕ ಐಪಿಎಲ್ ಅಭಿಮಾನಿಗಳ ಪ್ರಕಾರ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಸೀಸನ್ 15 ಫೈನಲ್ ಪಂದ್ಯ ನಡೆದಿದೆ ಎಂಬ ಚರ್ಚೆಗಳು ಇದೀಗ ಜೋರಾಗಿ ನಡೆಯುತ್ತಿವೆ ಅಂತಲೇ ಹೇಳಬಹುದಾಗಿದೆ. ಆರ್ಸಿಬಿ ಕೂಡ ಕಳೆದ ಕೆಲವು ಪಂದ್ಯಗಳಿಂದ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಿದೆ. ಇಂದು ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು ಬಗ್ಗುಬಡಿದು, ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಕೂಡ ಬಗ್ಗುಬಡಿದು ಆರ್ಸಿಬಿ ಸೀಸನ್ 15 ಫೈನಲ್ ಹಂತಕ್ಕೆ ಏರುತ್ತದೆ. ಹೀಗಾಗಿ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಸೀಸನ್ 15 ಫೈನಲ್ ಪಂದ್ಯ ನಡೆಯುವುದು ಬಹುತೇಕ ಪಕ್ಕ ಎಂಬುದು ಬಹುತೇಕ ಐಪಿಎಲ್ ಅಭಿಮಾನಿಗಳ ಅಭಿಪ್ರಾಯವಾಗಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಆರ್ಸಿಬಿ ಸೀಸನ್ 15 ಫೈನಲ್ ಹಂತಕ್ಕೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆ